ನಮಸ್ಕಾರ ಸ್ನೇಹಿತರೆ, ನಿಮ್ಮ ಶತ್ರುಗಳು ಅತಿ ದುರಾಸೆ ಪಡ್ತಿದ್ದಾರಾ? ಹಾಗಾದರೆ ನೀವು ಚಿಂತೆನೇ ಮಾಡೋದು ಬೇಡ, ಅವರ ಸರ್ವನಾಶನ ಅವರೇ ಸ್ವತಃ ಮಾಡ್ಕೊಳ್ತಾ ಇದ್ದಾರೆ ಅಂತ ನೀವು ಖಂಡಿತವಾಗ್ಲೂ 100% ಸಮಾಧಾನ ಮಾಡ್ಕೋಬೋದು. ಯಾಕೆ ಗೊತ್ತಾ? ದುರಾಸೆ ಅನ್ನೋ ಪದ ಎಲ್ಲಿ ಬರುತ್ತೆ ಅಂದರೆ ಅತಿಯಾಸೆ ಪಟ್ಟಾಗ. ಅತಿಯಾಸೆ ಗತಿಗೇಡು ಅಂತ ಹೇಳ್ತಾರಲ್ಲ, ಹಾಗೆ ನಿಮ್ಮ ಶತ್ರುಗಳು ನಿಮಗೆ ಆಲ್ರೆಡಿ ನೋವು ಕೊಟ್ಟು ಪಾಪಿಗಳಾಗಿದ್ದಾರೆ. ಯಾರು ಒಬ್ರಿಗೆ ಹಿಂಸೆ ಕೊಡ್ತಾರೋ, ಗೊತ್ತಿದ್ದು ಗೊತ್ತಿದ್ದು ನೋವು ಮಾಡ್ತಾರೋ ಅಂಥವ್ರಿಗೆ ಎಲ್ಲೂ ಕೂಡ ಒಳ್ಳೆಯದಾಗಲ್ಲ. ಸದ್ಯದ ಪರಿಸ್ಥಿತಿಲಿ ಒಳ್ಳೆಯದಾಗಿರಬಹುದು ಅಷ್ಟೇ, ಆದರೆ ಜೀವನ ಪರ್ಯಂತ ಒಳ್ಳೆಯದಾಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ಏಟು ಒಂದು ದಿನ ಅವರಿಗೆ ಬಿದ್ದೇ ಬೀಳುತ್ತೆ. ಅದು ಬರೋವರೆಗೂ ನಾವು ಹಂಬಲಿಸ್ತೀವಿ, ಮತ್ತು ಏನಪ್ಪ ಇದು, ಎಷ್ಟು ಕಾಟ ಕೊಡ್ತಾರೆ ನಮಗೆ, ಎಷ್ಟು ತೊಂದರೆ ಮಾಡ್ತಾರೆ, ಆದರೂ ಅವ್ರಿಗೆ ಏನೂ ಆಗ್ತಿಲ್ಲ ಅಂತ ನಮ್ಮಲ್ಲಿ ನಾವೇ ಕ್ವಶ್ಚನ್ಗಳನ್ನ ಹಾಕ್ಕೊಂಡು ದಿನ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ಆದರೆ ಅದು ಬೇಡ. ನಾನು ಈ ಮುಂಚೆನೇ ನಿಮಗೆ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಿಮ್ಮ ಶತ್ರುಗಳ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಅವರು ಏನಾದರೂ ಮಾಡ್ಕೊಳ್ಳಿ, ನೀವು ಖುಷಿಯಾಗಿರಿ, ನೀವು ಅವ್ರ ಮುಂದೆ ಇನ್ನೂ ಚೆನ್ನಾಗಿರಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಅದು ಬೇರೆ ವಿಚಾರ. ಆದರೆ ಇವತ್ತು ನಿಮ್ಮ ಶತ್ರುಗಳು ಅತೀ ದುರಾಸೆಯಿಂದ ನಿಮಗೆ ಇನ್ನೂ ನೋವು ಮಾಡಿಕೊಂಡು ನಿಮ್ಮ ಹತ್ರ ಇರೋದನ್ನೇ ಕಿತ್ಕೊಂಡು ಕಿತ್ಕೊಂಡು ತಿಂತಿದ್ದಾರೆ, ಮತ್ತು ನಿಮಗೆ ಮೇಲಿಂದ ಮೇಲೆ ನೋವು ಕೊಟ್ಕೊಂಡು ನಿಮ್ಮಲ್ಲಿ ಇರೋ ಅದು ಆಸ್ತಿ ಇರಬಹುದು ಅಥವಾ ಏನೇ ಇರಲಿ ನಿಮ್ಮಿಂದ ಕಸಿದ್ಕೊಳ್ತಾ ಇದ್ದಾರೆ, ಅತಿಯಾಗಿ ನಿಮ್ಮ ಜೀವನದಲ್ಲಿ ಅವರು ಮೂಗು ತೂರಿಸಿ ಬರ್ತಿದ್ದಾರೆ ಅಂದಾಗ ನೀವು ಅವರನ್ನ ಬಿಟ್ಟುಬಿಡಿ. ಯಾಕಂದರೆ ಅತೀ ದುರಾಸೆ ಬರುವುದು, ಅತಿಯಾಗಿ ಯಾರು ಒಂದನ್ನು ನಾನು ಪಡ್ಕೊಳ್ಳೇಬೇಕು ಅಂತ ಹೋರಾಟ ಮಾಡ್ತಿರ್ತಾರೋ, ಅಂದರೆ ದುರಾಸೆಯಿಂದ ಮಾಡ್ತಿರೋರಿಗೆ ಹೇಳ್ತಿರೋದು, ಅಂಥವ್ರಿಗೆ ಅವರ ಸರ್ವನಾಶನ ಅವರೇ ಮಾಡ್ಕೊಳ್ಳೋದಕ್ಕೆ ಅವರೇ ಹುಟ್ಟಿಸ್ಕೊಂಡಿರುವಂತಹ ಒಂದು ದಾರಿ ಅದು. ಹೀಗೆ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಇದೆ. ಭೀಷ್ಮ ಯುಧಿಷ್ಠಿರರಿಗೆ ಹೇಳ್ತಾ ಇರ್ತಾರೆ, ಯುಧಿಷ್ಠಿರ ನೀನು ನಿನ್ನ ಒಂದು ಸ್ವಂತ ಸಾಮ್ರಾಜ್ಯನ ಕಟ್ಕೊ, ಆದರೆ ಯಾವತ್ತೂ ಕೂಡ ಅಧರ್ಮದಿಂದ ದುರಾಸೆ ಪಡೋದಕ್ಕೆ ಹೋಗ್ಬೇಡ. ಯಾಕಂದರೆ ದುರಾಸೆಯ ಇನ್ನೊಂದು ಮುಖವೇ ಅಧರ್ಮ. ಅಧರ್ಮನ ನೀನು ಮಾಡ್ತಿದ್ಯಾ ಅಂದರೆ ನಿನಗೆ ಅಲ್ಲಿ ದುರಾಸೆಗಳು ಬೆನ್ನ ಹಿಂದೆನೆ ಕಾಯ್ತಿರತ್ತೆ. ನೀನು ದುರಾಸೆಯಿಂದ ಅತಿಯಾಸೆಯಿಂದ ಏನನ್ನೇ ಪಡ್ಕೊಳ್ಬೇಕು ಅಂತ ಹೋದರೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಅಧರ್ಮನ ಮಾಡೋದಕ್ಕೆ ಶುರು ಮಾಡ್ತೀಯ. ಅದಕ್ಕೆ ಯಾವತ್ತೂ ಕೂಡ ನಿನ್ನ ಜೀವನದಲ್ಲಿ ಅಧರ್ಮನ ಸುಳಿಯೋದಕ್ಕೆ ಬಿಡಬೇಡ. ಅಧರ್ಮನ ನೀನು ಯಾವಾಗ ತಡೆ ಮಾಡ್ತೀಯೋ, ತಡೆ ಹಾಕ್ತೀಯೋ, ಆಗ ನಿನ್ನ ಜೀವನದಲ್ಲಿ ದುರಾಸೆ ಅನ್ನೋದು ಕೂಡ ಬರೋದಿಲ್ಲ ಅಂತ ಭೀಷ್ಮರು ಯುಧಿಷ್ಠಿರರಿಗೆ ಹೇಳ್ತಾರೆ. ಹೀಗೆ ಈ ಮಾತನ್ನು ನಾವು ಕೂಡ ಅಳವಡಿಸ್ಕೋಬೇಕು ಜೀವನದಲ್ಲಿ. ನಾವು ಒಂದು ವಸ್ತು ನಮಗೆ ಸಿಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಅದನ್ನು ದುರಾಸೆಯಿಂದ ಪಡ್ಕೊಳ್ಬೇಕು ಅಂತ ಹೇಳಿ ಯಾವಾಗ ಹೋಗ್ತೀವೋ ಆಗ ಅಲ್ಲಿ ಅಧರ್ಮದ ದಾರಿಗಳೇ ಸೃಷ್ಟಿಯಾಗತ್ತೆ. ಅಲ್ಲಿ ಆಲ್ರೆಡಿ ನಮಗೆ ಅದು ಸಿಗಲ್ಲ ಅಂತ ಗೊತ್ತಿದ್ರೂ ನಾನು ಭಂಡ ಧೈರ್ಯ ಮಾಡಿ ಅದನ್ನು ಕಿತ್ಕೋತೀನಿ ಅಂತ ಹೋದಾಗ ಅಲ್ಲಿ ಅಧರ್ಮದ ದಾರಿಗಳೇ ಹುಟ್ಕೊಳ್ಳುತ್ತೆ. ಈ ರೀತಿ ನಿಮ್ಮ ಶತ್ರುಗಳು ನಿಮಗೆ ಮಾಡ್ತಿದ್ದಾರೆ ಅಂದಾಗ ನೀವು ಸಮಾಧಾನವಾಗಿ ಇದ್ದುಬಿಡಿ. ಅವರು ಯಾವಾಗ ಅತೀ ದುರಾಸೆಯಿಂದ ಒಬ್ಬರಿಗೆ ನೋವು ಕೊಟ್ಟು ಅದನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾರೋ ಅವ್ರ ಸರ್ವನಾಶನ ಅವರೇ ಮಾಡ್ಕೊಳ್ತಿದ್ದಾರೆ. ಇನ್ನು ನೀವ್ಯಾಕೆ ಯೋಚನೆ ಮಾಡ್ತೀರಾ? ಅವರ ಅವನತಿನ ಕಾಯೋದಷ್ಟೇ ನಿಮಗೆ ಉಳಿದಿರುವಂತಹ ಒಂದು ಕೆಲಸ. ಏನಂತೀರಾ? ಇದೇ ರೀತಿಯ ಯಾವುದಾದ್ರೂ ಸನ್ನಿವೇಶ ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುಗಳಿಂದ ನಡೆದಿರುವಂತಹ ಯಾವುದಾದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ನನ್ನ ಜೊತೆ ಹೇಳ್ಕೋಬಹುದು. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.